ಜಗತಿ ಭಜತಾಂ ಸತ್ವರೋಜತ್ಯುರತ್ನಂ ಕೌಸಲ್ಯಾಯ ಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಮಹಾವ್ಯಾಕರಣಾಂಬೋಧಿ ನಂತ ಮಾನಸನಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ ಮುಖ್ಯ ಪ್ರಾಣಾಯ ಭೀಮಾಯ ನಮೋ ಯತ್ನ ಭುಜಾಂತರಂ ನಾನಾವೀರ ಸುವರ್ಣಾನಾಂ ನಿಕಷಾಶ್ಮಾಹಿ ತಂಬಭೋ ಸ್ವಾಂತಸ್ಥಾನಂತ ಶಯ್ಯಾಯ ಪೂರ್ಣ ಜ್ಞಾನರ ಸಾರಣತೆ ಉತ್ತುಂಗವಾಕ್ತರಂಗಾಯ ಮಧ್ವದುಂಗಾಂತಯೇ ನಮಃ ಶುಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯ ನರ್ಣವೇ ವಿಹರಂತೋ ಮಹೀಯಾಂ ಸಕ್ರಿಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೋ ಪುನೀಯಾನ್ನಃ ಮಹೀಧರ ಪದಾಶ್ರಯ ಯದ್ದುಗ್ಧಮುಪಜೀವಂತಿ ತವ ಯತ್ತರಣಕಾ ಇವ ಸ್ವಸ್ತಿ ಸುಸತಾಂ. ಹರಿ ಓಂ. ಶ್ರೀರಾಮಚಂದ್ರನ ಆಶ್ರಯವನ್ನ ಪಡೆದು ಸುಗ್ರೀವ ತನ್ನ ಅಧಿಕಾರದ ವಿಸ್ತಾರವನ್ನ ಪಡೆಯುವ ಸಂದರ್ಭವನ್ನು ವಿವರಿಸ್ತಾ, ಸ್ವತಃ ವಾಲಿಯೇ ಸುಗ್ರೀವನಿಗೆ ಕೆಲವು ಹಿತವಚನಗಳನ್ನು ಆಡ್ತಾ ರಾಮನಲ್ಲಿ ತನ್ನನ್ನು ಒಪ್ಪಿಸಿಕೊಳ್ಳುವ ಮಾತನ್ನೂ ಆಡ್ತಾನೆ. ಹೀ ತನ್ನ ಮಗನಾಗಿರುವ ಅಂಗದನನ್ನ ಕರೆದು ಆಯುಷ್ಮಂತನಾಗು ಅಂತ ಸಮಾಧಾನ ಮಾಡುತ್ತಾನೆ. ಕಣ್ಣಿನಲ್ಲಿ ನೀರು ತುಂಬಿಕೊಂಡ ತಾರ ಹತ್ತಿರ ಬರ್ತಾಳೆ. ಬಂದವಳು ವಾಲಿಯನ್ನ ಅಭಿವಾದನೆ ಮಾಡು ಅಂತ ಮಗನಿಗೆ ಹೇಳ್ತಾಳೆ. ಮೋಸ್ಟ್ಲಿ ಐದನೇದು ಪದ್ಯ ಆಗ್ಬೇಕು ಅನ್ಸುತ್ತಲ್ವಾ? ಐದನೇದಾಯ್ತಾ? ಐದಾಗಿದೆ. ಸರಿ, ಯಾರಿದ್ದಾರೆ? ಗುರುರಾಜ ಹೇಳು. ಉತ್ತಿಷ್ಠ ಭೂಪ ಭೂಪೃಷ್ಠಾತ್. ಉತ್ತಿಷ್ಠ ಭೂಪ ಭೂಪೃಷ್ಠಾತ್. ಉತ್ತಿಷ್ಠ ಭೂಪ ಭೂಪೃಷ್ಠಾತ್. ವಲ್ಲಭಾ ಚೇದಹಂ ತವ. ವಲ್ಲಭಾ ಚೇದಹಂ ತವ. ವಲ್ಲಭಾ ಚೇದಹಂ ತವ. ವೀರಲಕ್ಷಣ ಸಂಪನ್ನ. ವೀರಲಕ್ಷಣ ಸಂಪನ್ನ. ವೀರಲಕ್ಷಣ ಸಂಪನ್ನ. ನ ಪೃಥಿವ್ಯಾಂ ಹಿ ಶೇರತೆ. ನ ಪೃಥಿವ್ಯಾಂ ಹಿ ಶೇರತೆ. ನ ಪೃಥಿವ್ಯಾಂ ಹಿ ಶೇರತೆ. ಮಗನಿಗೆ ಆಯುಷ್ಮಂತನಾಗು ಅನ್ನುವ ಮಾತುಗಳನ್ನ ಹೇಳಿ ತನ್ನ ಅಡಿಗೆ ತಲೆಬಾಗಿರುವಂತಹ ಎಲ್ಲ ಮಂತ್ರಿಗಳನ್ನು ಕೂಡ ನೋಡಿ ಪತಿಯಾದ ವಾಲಿಯ ಕುರಿತು ಮಗನನ್ನು ಆಶೀರ್ವದಿಸಿದ ನೀನು, ಈ ಮಂತ್ರಿಪುತ್ರರ ಮಂತ್ರಿ ಸಮೂಹವನ್ನ ಕರೆಸಿದ ಮೇಲೆ, ಈ ಮಂತ್ರಿಗಳ ಗುಂಪಿಗೆ ನೀನು ನಿನ್ನ ಆದೇಶವನ್ನು ಕೊಟ್ಟ ಮೇಲೆ ಅವಶ್ಯ ನೀನು ಪತೇ ಸ್ವರ್ಗಂ ರಜ, ನೀನು ಸ್ವರ್ಗಕ್ಕೆ ಕುರಿತು ಹೆಜ್ಜೆ ಇಡು ಅಂತ ಹೇಳಿದ್ಲು. ಆಮೇಲೆ ಹಾಗೆ ಹೇಳ್ತಾ ಹೇಳ್ತಾ ಒಮ್ಮೆ ಎದ್ದು ಕೂಡು, ಹೇ ಭೂಪ, ಯದಿ ಚೇತ್ ಅಂತಂದ್ರೆ ವಲ್ಲಭಾ ಚೇತ್, ನಾನು ನಿನಗೆ ಪ್ರಿಯಳಾದವಳು ಹೌದಾದ್ರೆ, ವಲ್ಲಭಾ ಚೇದ ಅಂತವ ಹೇ ಭೂಪ, ಭೂಪೃಷ್ಠಾತ್ ಉತ್ತಿಷ್ಠ, ನೆಲದಿಂದ ಮೇಲಕ್ಕೇರು. ವೀರರ ಲಕ್ಷಣ ಏನು ಅಂತಂದ್ರೆ, ಅವರು ಬರೀ ಈಗ ನೆಲದಲ್ಲಿ ತಲೆ ಇಟ್ಟು ಮಲಗುವುದಿಲ್ಲ. ವೀರಲಕ್ಷಣ ಅನ್ನೋರ ಸ್ವಭಾವ ಹೇಗೆ ಅಂದ್ರೆ, ನೆಲದಲ್ಲಿ ಬಿದ್ದರೂ ತಕ್ಷಣ ಮತ್ತೆ ಪುಟಿದೆದ್ದು ತಮ್ಮ
ಹೊಣೆಗಾರಿಕೆಯನ್ನ ಮುಂದುವರಿಸ್ತಾರೆ. ತಾವೇನ್ ಮಾಡಬೇಕಿದೆ ಅನ್ನೋದ್ರ ಬಗ್ಗೆ ಅವ್ರು ಯೋಚನೆ ಮಾಡಿ ಆ ಮೂಲಕ ಮುನ್ನಡೀತಾರೆ. ನಿನಗೆ ಆ ರೀತಿಯಾದ ವ್ಯಕ್ತಿತ್ವ ಇರುವುದನ್ನ ನಾನು ಬಲ್ಲೆ. ನೀನು ಯಾವತ್ತೂ ಕೂಡ ಯಾರಲ್ಲಿಯೂ ಕೂಡ ತಲೆಬಾಗಿ ನಡೆದವನಲ್ಲ. ಈಗಲೂ ರಾಮನ ಬಾಣಕ್ಕೆ ತಲೆಬಾಗಿ ನೀನು ನಿಂತಿರುವುದು ಹೊಂದಿಕೆ ಆಗುವಂತಹ ಸಂಗತಿಯಲ್ಲ. ಮರಣವನ್ನ ನೀನು ಹೀಗೆ ನೆಲದಲ್ಲಿ ಹೊಂದುವುದು ಸಾಧ್ಯ ಇಲ್ಲ. ಎದ್ದೇಳು, ವೀರರಿಗೆ ಸಂಪನ್ನವಾದ, ವೀರರಿಗೆ ಹೊಂದುವಂತಹ ತ್ವರಿತಗತಿಯ ನೆಲ ಬಿಟ್ಟು ಎದ್ದೇಳುವ ಚುರುಕುತನವನ್ನ ತೋರು ಅಂತ ತಾರೆ ತನ್ನ ವೀರ ಪತಿಯಾದ ವಾಲಿಯನ್ನ ಕುರಿತು ವಿಲಪಿಸ್ತಾ ಇದ್ದಾಳೆ. ಹೇ ವಾಲಿನ್, ತವ ಪ್ರಿಯಾ ಭಾರ್ಯಾ ಯಜ್ಜಹಂ ಅಸ್ಮಿ, ತರ್ಹಿ ಶೀಘ್ರ ಉತ್ತಿಷ್ಠ, ವೀರಲಕ್ಷಣ ಸಂಪನ್ನಾಹ ಕದಾಚಿದಪಿನ ಭೂಮೌ ಶೇರತೆ, ತೇ ಸ್ವಕರ್ಮ ಕರ್ತುಂ ಸ್ವದೇಹಮುತ್ಥಾಪ್ಯ ಅಗ್ರಿಮೇ ಕರ್ಮಣಿ ಸ್ವಂ ಪ್ರಾಪಯತಿ, ಅತಃ ಮಾ ಅತ್ರ ಭೂಮೌ ನಿದ್ರಾಮಾಪ್ನುಹಿ ಇತಿ ವದನ್ನಸ್ತಿ. ಉತ್ತಿಷ್ಠ ಉತ್ತುತಿಷ್ಠ ಉತ್ತಿಷ್ಠ ಷ್ಠಾಗತಿ ನಿವೃತ್ತೌ ಲೋಟ್ ಮಧ್ಯಮ ಏಕ ಭೂಪ ಸಂಬೋಧನ ಪ್ರಥಮ ಭೂಪೃಷ್ಠಾತ್ ಭುವ ಪೃಷ್ಠಂ ಭೂಪೃಷ್ಠಂ ತಸ್ಮಾತ್ ಭೂಪೃಷ್ಠಾತ್ ಪಂಚಮೀ ಏಕ ನಪುಂಸಕಲಿಂಗ ವಲ್ಲಭಾ ಭಾರ್ಯಾ ತ್ರಿಲಿಂಗ ವಲ್ಲಭ ಅಂದ್ರೆ ಪ್ರಿಯ ಅಂತ ಅರ್ಥ. ಶ್ರೀಲಿಂಗ ಪ್ರಥಮ ಏಕ ಚೇತ್ ಅವ್ಯಯ ಅಹಂ ತ್ರಿಲಿಂಗಕಃ ಪ್ರಥಮ ವಿಭಕ್ತಿ ಏಕವಚನ. ತವ ಷಷ್ಠಿ ಏಕ ವೀರಲಕ್ಷಣ ಸಂಪನ್ನ ವೀರಾಣಾಂ ಲಕ್ಷಣಂ ವೀರಲಕ್ಷಣಂ ವೀರಲಕ್ಷಣಂ ಸಂಪದ್ಯಂತೆ ಯೇ ತೇ ವೀರಲಕ್ಷಣ ಸಂಪನ್ನಾಃ ಬಹುವಚನ ಪುಲ್ಲಿಂಗ ಪ್ರಥಮ ಬಹು ನ ಅವ್ಯಯ ಪೃಥಿವ್ಯಾಂ ಸಪ್ತಮಿ ಏಕ ಇ ಅವ್ಯಯ ಶೇರತೆ ಶೇತೆ ಶೇರಾತೆ ಶೇರತೆ ಶೀನ್ಯ ಸ್ವಪ್ನೆ ಲಟ್ ಪ್ರಥಮ ಬಹು ವೀರಲಕ್ಷಣೇನ ಸಂಪನ್ನಾಃ ವೀರಲಕ್ಷಣ ಸಂಪನ್ನಾಃ ಅನ್ನೋದು ವಾಲಿಯ ವಿಷಯ ಹೇಳುವಾಗ ಇಂಥ ವೀರರು ಯಾವತ್ತೂ ಕೂಡ ನೆಲದಲ್ಲಿ ಮಲಗುವುದಿಲ್ಲ ಅನ್ನೋದಕ್ಕೋಸ್ಕರ ಬಹುವಚನದಲ್ಲಿ ಹೇಳ್ತಾ ಇದ್ದಾಳೆ. ವೀರರು ಯಾವತ್ತೂ ಕೂಡ ತಲ್ಪದಲ್ಲಿ ಮಲಗ್ತಾರೆ ಹೊರತು ನೆಲದಲ್ಲಿ ಮಲಗುವ ಅಭ್ಯಾಸ ಇಲ್ಲ, ನೀನು ಎದ್ದೇಳು ಅಂತ ಎಬ್ಬಿಸ್ತಾ ಇದ್ದಾಳೆ ದೀಪ ಅವ್ರು ಹೇಳಿ. ಸಂಗ್ರಾಮ ಯಜ್ಞಾವಭೃತೆ ಸಂಗ್ರಾಮ ಯಜ್ಞಾವಭೃತೆ ಸಂಗ್ರಾಮ ಯಜ್ಞಾವಭೃತೆ ರಾಮ ಬಾಣಾಂಬುನಾ ತವ ರಾಮ ಬಾಣಾಂ ಭುವಾನ್ ಭೂನಾ ಭೂನಾ ತವ ರಾಮ ಬಾಣಾಂ ಭುನಾ ತವ ಪತ್ನೀಂ ಮಾಮಪಿ ಸಂಯುಂಕ್ಷ್ವ ಪತ್ನೀಂ ಮಾಮಪಿ ಸಂಯುಂಕ್ಷ್ವ ಪತ್ನೀಂ ಮಾಮಪಿ ಸಂಯುಂಕ್ಷ್ವ ನಾ ಪತ್ನೀ ಕೋ ಭವಾನ್ ವ್ರಜೇತ್ ನಾ ಪತ್ನೀ ಕೋ ಭವಾನ್ ವ್ರಜೇತ್ ನಾ ಪತ್ನೀ ಕೋ ಭವಾನ್ ವ್ರಜೇತ್ ಒಂದು ವಿಶಿಷ್ಟವಾದ ಕಲ್ಪನೆಯನ್ನು ಕೊಡ್ತಾಳೆ. ಈಗಾದ ಪ್ರಸಂಗವನ್ನ ಅವಳು ವ್ಯಾಖ್ಯಾನ ಮಾಡುವ ರೀತಿ, ಸಂಗ್ರಾಮ ಯಜ್ಞಾವಭೃತೆ, ಯುದ್ಧ ಅನ್ನೋದೊಂದು ಯಜ್ಞ. ಯಜ್ಞ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಅವರವರ ಕರ್ತವ್ಯದ ದೃಷ್ಟಿಯಿಂದ ಜೀವನವೇ ಒಂದು ಯಜ್ಞ. ಅದರಿಂದಾಗಿ ಅದರ ಅವಭೃತ ಮರಣ ಅನ್ನೋದು ಮರಣಂ ಅವಭೃತ ಅಂತ ಉಪನಿಷತ್ತು. ಮರಣ ಹೊಂದುವ
ಈ ಹೊತ್ತು ಅವಭೃತ ಸ್ನಾನ. ಆ ಅವಭೃತ ಸ್ನಾನಕ್ಕೆ ನೀರು ಯಾವುದು ಅಂದ್ರೆ ರಾಮ ಬಾಣವೇ ಅಂಬು. ಅಂಬು ಅಂದ್ರೆ ನೀರು ಅಂತ ಅರ್ಥ ಸಂಸ್ಕೃತದಲ್ಲಿ. ರಾಮನ ಬಾಣದ ಮಳೆಯೇ ಯಜ್ಞಾವಭೃತದ ನೀರಾಗಿ ಕೆಲಸ ಮಾಡ್ತಾ ಇದೆ. ಆ ಸ್ನಾನ ಮಾಡಬೇಕಾದಾಗ ಒಬ್ಬನೇ ಮಾಡಬಾರ್ದು, ಯಜ್ಞವನ್ನ ಯಾವತ್ತೂ ಕೂಡ ಸಪತ್ನೀಕನಾಗಿ ಮಾಡಬೇಕು. ಒಬ್ಬನೇ ಯಾಗ ಮಾಡಿದ್ರೆ ಏನು ಫಲ ಇಲ್ಲ, ಇಬ್ರು ಸೇರಿಯೇ ಮಾಡ್ಬೇಕು. ಇಡೀ ಬದುಕನ್ನ ನಡೆಸುವುದು ಇಬ್ಬರು ಸೇರಿ. ಬದುಕೇ ಒಂದು ಯಜ್ಞ ಅಂದಾಗ ಯಾವುದ್ರಲ್ಲೂ ತನ್ನ ಹೆಂಡತಿಯನ್ನ ಬಿಟ್ಟು ನಡೆಸುವ ಹಾಗಿಲ್ಲ. ಇನ್ನು ಇಲ್ಲಿ ತನಕ ನಡೆಸಿ ಬಂದ ಅವಭೃತದಲ್ಲಿ ಬಿಡುದು ಅಂದ್ರೆ ಏನರ್ಥ? ಆದ್ರಿಂದಾಗಿ ನೀನು ಯಾವ ಕಾರಣಕ್ಕೂ ಕೂಡ ನಿನ್ನ ಈ ಅವಭೃತ ಸ್ನಾನದಲ್ಲಿ ನನ್ನನ್ನು ಬಿಟ್ಟು ಹೋಗ್ಬಾರ್ದು. ನಾಪತ್ನೀಕೋ ಭವಾನ್ ವ್ರಜೇತ್. ಹೆಂಡತಿಯನ್ನು ಈ ಯಜ್ಞದ ಅವಭೃತ ಸ್ನಾನದ ಹೊತ್ತಿಗೆ ಕೈಚೆಲ್ಲಿ ಹೋಗುವುದು ಸರಿಯಲ್ಲ. ಮಾಮಪಿ ಪತ್ನಿ ಮಾಮಪಿ ಸಂಯುಂಕ್ಷ್ವ. ಈ ಅವಭೃತ ಸ್ನಾನದಲ್ಲಿ ಪತ್ಯುರ್ನೋ ಯಜ್ಞ ಸಂಯೋಗೆ ಅಂತಾನೆ ವ್ಯಾಕರಣದ ಸೂತ್ರ. ಒಬ್ಳು ಪತ್ನಿ ಆಗುದು ಯಾವಾಗ ಅಂದ್ರೆ ಅವನು ಮಾಡುವಂತಹ ನಿತ್ಯಾನುಷ್ಠಾನದಲ್ಲಿ ತಾನು ಜೊತೆಯಾಗಿ ನಿಂತು ಅದಕ್ಕೆ ಬೇಕಿರುವ ಸಿದ್ಧತೆಗಳನ್ನ ಮಾಡಿ ಅವಳು ಕೂಡ ಆ ಯಜ್ಞದಲ್ಲಿ ಪಾಲುದಾರಳಾಗಿ ಕಾರ್ಯವನ್ನು ಮಾಡಿದ್ರೆ ಮಾತ್ರ ಅವಳು ಪತ್ನಿ, ಅವನು ಪತಿ. ಇಲ್ಲ ಅಂದ್ರೆ ಪತಿ ಪತ್ನಿ ಅನ್ನುವ ಭಾವಕ್ಕೆ ಅರ್ಥವೇ ಇಲ್ಲ. ಪತ್ನೀಂ, ನನ್ನನ್ನು ಕೂಡ ನಿನ್ನ ನಿಮ್ಮ ಇಲ್ಲಿಯ ತನಕದ ನಿತ್ಯಾನುಷ್ಠಾನದಲ್ಲಿ ಎಲ್ಲ ಕಡೆ ನನ್ನನ್ನು ಸೇರಿಸಿಕೊಂಡಿದ್ದೀರಿ. ಅದೇನು ಯಜ್ಞದ ಕೊನೆಯ ಭಾಗದ ಅವಭೃತದಲ್ಲಿ ಮಾತ್ರ ನನ್ನನ್ನು ಬಿಟ್ಟು ಹೋಗಿದ್ದೀರಿ? ಮಾಮಪಿ ಸಂಯುಂಕ್ಷ್ವ, ನನ್ನನ್ನು ಕೂಡ ಈ ಅವಭೃತ ಸ್ನಾನದಲ್ಲಿ ಜೊತೆಗೂಡಿಸಿ, ನನ್ನನ್ನು ಕೂಡ ನಿಮ್ಮ ಈ ಯಜ್ಞದ ಭಾಗಕ್ಕೆ ಸೇರಿಸಿಕೊಳ್ಳಿ ಅಂತ. ಅವಭೃತ ಅಂತ ಅನ್ನೋದು ಕರ್ಮದ ಕೊನೆಯಲ್ಲಿ ಮಾಡುವ ಸ್ನಾನ. ರಾಮನ ಬಾಣದಿಂದ ಹೊರಟ ನೀರು, ಬಾಣದ ಬಾಣವೇ ನೀರಾಗಿ ಹೊರಟದ್ದನ್ನ ಮೀಯುವುದಕ್ಕೆ ನೀನು ಮಾತ್ರ ಮೈಯೊಡ್ಡುತ್ತಾ ಇದ್ದಿ, ನಾನು ಕೂಡ ಆ ಮೈಯೊಡ್ಡುವುದಕ್ಕೆ ಸಿದ್ಧಳಿದ್ದೇನೆ, ನನ್ನನ್ನು ಸೇರಿಸಿಕೋ. ಹೇಗೆ ನೀನು ನನ್ನನ್ನು ಬಿಟ್ಟು ಸ್ನಾನ ಮಾಡಿದೆ? ದೃಷ್ಟ ಸಂಗ್ರಾಮ ಯಜ್ಞೇನ ರಾಮ ಪ್ರಹರಣಾಂಬಸಿ ಅಸ್ಮಿನ್ ನವಭೃತೆ ಸ್ನಾತ ಕಥಂ ಪತ್ನ್ಯಾ ಮಯಾ ವಿನ. ನಾನಿಲ್ಲದೆ ಹೇಗೆ ನೀನು ಅವಭೃತ ಸ್ನಾನ ಮುಗಿಸಿದೆ ಅಂತ ಜೋರ್ ಮಾಡ್ತಾ ಇದ್ದಾಳೆ. ಸಂಗ್ರಾಮ ಯಜ್ಞಾವಭೃತೆ, ಸಂಗ್ರಾಮ ಸಂಗ್ರಾಮಾಖ್ಯ ಯಜ್ಞ ಸಂಗ್ರಾಮ ಸಂಗ್ರಾಮ ಯಜ್ಞ ಸಂಗ್ರಾಮ ಯಜ್ಞಸ್ಯ ಅವಭೃತ ಸಂಗ್ರಾಮ ಯಜ್ಞಾವಭೃತ ತಸ್ಮಿನ್ ಸಂಗ್ರಾಮ ಯಜ್ಞಾವಭೃತೆ. ಅವಭೃತ ಇತಿ ಅವಭ್ರಿಯತೆ ಅನೇನ ಇತಿ ಅವಭೃತ ತಸ್ಮಿನ್ ಅವಭೃತೆ. ರಾಮಸ್ಯ ಬಾಣಂ ಬಾಣ ರಾಮಬಾಣ ರಾಮಬಾಣ ಏವ ಅಂಬು ರಾಮಬಾಣಾಂಬು ತೇನ ರಾಮಬಾಣಾಂಬುನ ತೃತೀಯ ಏಕ ತವ ಷಷ್ಠಿ ಏಕ ಪತ್ನಿ ಸ್ತ್ರೀಲಿಂಗ ದ್ವಿತೀಯ ಏಕ ಮಾಂ ದ್ವಿತೀಯ ಏಕ ಅಪಿ ಅವ್ಯಯ ಸಂಯುಂಕ್ಷ್ವ ಯುಜುರ್ಯೋಗೆ ಲೋಟ್ ಮಧ್ಯಮ ಏಕ ನ ಅಪತ್ನೀಕಃ ನಾಪತ್ನೀಕಃ. ಇದು ಅದಕ್ಕೆ ನನ್ಯ ತತ್ಪುರುಷ ಸಮಾಸ ಅಂತ ಹೇಳ್ತಾರೆ. ನ ಅಪತ್ನೀಕಃ ಸವರ್ಣ ದೀರ್ಘ ಸಂಧಿ, ನ ಪತ್ನೀಕಃ ಅಪತ್ನೀಕಃ, ನ ಅಪತ್ನೀಕಃ ನಾಪತ್ನೀಕಃ ಪುಲ್ಲಿಂಗ ಪ್ರಥಮ ಏಕ, ಭವಾನ್ ಪುಲ್ಲಿಂಗ ಪ್ರಥಮ ಏಕ ಭವತ್ ಶಬ್ದ, ವ್ರಜೇತ್ ವಿಧಿಲಿಂಗ ಪ್ರಥಮ ಏಕ. ಚೈತನ್ಯ ಅವರು ಹೇಳಿ, ವಿಷಮಾಲೋಡ್ಯ ಪಾಸ್ಯಾಮಿ ವಿಷಮಾಲೋಡ್ಯ ಪಾಸ್ಯಾಮಿ ವಿಷಮಾಲೋಡ್ಯ ಪಾಸ್ಯಾಮಿ ಪ್ರವೇಕ್ಷ್ಯಾಮ್ಯಥವಾ ನಲಂ ಪ್ರವೇಕ್ಷ್ಯಾಮ್ಯಥವಾ ನಲಂ ಪ್ರವೇಕ್ಷ್ಯಾಮ್ಯಥ
ವಿಷಂ ಅವಳು ವಾಲಿಯ ವಿರಹವನ್ನು ತಾಳದೆ ಮತ್ತು ಸ್ವಲ್ಪ ಈ ಇದೆಲ್ಲವೂ ಕೂಡ ಈ ಭಾವನೆಗಳು ತತ್ಕಾಲದ ದುಃಖದ ಪರಿಣಾಮವಾಗಿ ಬಂದಂಥವುಗಳು ಮತ್ತು ಮನಸ್ಸಿನಲ್ಲಿರುವ ಪ್ರಾಮಾಣಿಕವಾದ ಪ್ರೀತಿಯನ್ನು ಹೊರಗೆಡಗುವ ರೀತಿಯ ಮಾತುಗಳು ಅಂತ ಅಷ್ಟೇ ಅರ್ಥ ಮಾಡ್ಕೊಳ್ಬೇಕು ಹೊರತು ಆಮೇಲೆ ವಾಪಸ್ಸು ಅವರು ಬದುಕಬೇಕು ಅಂತ ಆಸೆ ಪಟ್ಟಾಗ ಅಥವಾ ಅಂಥ ಅವಕಾಶ ಸರಿ ಹೋಯಿತು ಅಂತಾದಾಗ ಅದು ಮನಸ್ಸಿನಿಂದ ಕೊಳೆ ಪರಿಹಾರ ಆಯಿತು ಅಥವಾ ಆ ದುಃಖ ಪರಿಹಾರ ಆಯಿತು ಅಂತಾದಾಗ ಅವತ್ತು ಹೇಳಿದ್ದೆ ವಿಷ ಕುಡಿತೇನೆ ಅಂತ ನಾನು ಊರು ಬಿಟ್ಟು ಹೋಗ್ತೇನೆ ಅಂತ ಎಲ್ಲ ಅದನ್ನು ಮತ್ತೆ ಛೇಡಿಸಿ ನೆನಪಿಸಿ ಮಾತಾಡ್ಲಿಕ್ಕಿರುವಂತಹ ಮಾತುಗಳಲ್ಲ. ದುಃಖದ ಸಂದರ್ಭದಲ್ಲಿ ಬಂದ ಮಾತುಗಳು ಆಗದ ದುಃಖದ ಹೊರಹಾಕುವ ಅನೇಕ ವಿಧಾನಗಳಲ್ಲಿ ಒಂದಷ್ಟೇ ಅದು. ಅವಳು ಹೇಳ್ತಾಳೆ, ನಾನು ವಿಷಮಾಲೋಢ್ಯ ಪಾಸ್ಯಾಮಿ, ನನಗೊತ್ತಿಲ್ಲ ನೀವು ನನ್ನನ್ನು ಬಿಟ್ಟು ಹೋದ್ರೆ ಅದರಿಂದಾಗಿ ನಾನು ವಿಷವನ್ನೇ ಕುಡಿದು, ಆಲೋಢ್ಯ ಅಂದ್ರೆ ಚೆನ್ನಾಗಿ ಕಲಸಿ, ವಿಷವನ್ನ ಕಲಸಿ ಕುಡಿದು ಬಿಡ್ತೇನೆ, ಅಥವಾ ಅನಲಂ ಪ್ರವೇಕ್ಷ್ಯಾಮಿ, ಅಥವಾ ಬೆಂಕಿಗೆ ಹಾರ್ತೇನೆ. ನಾನು ಯಾವದ್ವೀರ ಧವಾಂ ತಾಂ ಮಾಂ, ನಾನು ಈಗಲೇ ನಿನ್ನೊಡನೆ ಹೊರಟು ಬಿಡ್ತೇನೆ. ವಿ ಧವಾ, ನಾನು ಎಲ್ಲವನ್ನು ಕಳ್ಕೊಂಡವಳು ಅನ್ನುವ ಹೆಸರು ನನಗೆ. ಧವಾ ಅಂದ್ರೆ ಆಸರೆ ಅಂತ ಅರ್ಥ. ಆಸರೆಯನ್ನು ಕಳಚಿಕೊಂಡವಳು ಅಂತ ಅನ್ನುವ ಹೆಸರು ನನ್ನನ್ನು ಮುಟ್ಟುವ ಮುನ್ನ ನಾನು ನಿನ್ನ ಹೆಂಡತಿ ಅನ್ನುವ ಹೆಸರಿನೊಂದಿಗೇನೆ ನನ್ನ ಬದುಕಿನ ಮುಕ್ತಾಯವನ್ನು ಹಾಡಿಕೊಳ್ಳುತ್ತೇನೆ. ನನಗೆ ನಿನ್ನನ್ನು ಹೊರತುಪಡಿಸಿದ ಬದುಕಿನಲ್ಲಿ ಯಾವ ಆಸಕ್ತಿಯೂ ಇಲ್ಲ, ನನಗೆ ಯಾವ ಇಷ್ಟವೂ ಇಲ್ಲ ಈ ಬದುಕಿನಲ್ಲಿ ಅಂತ ತನ್ನ ದುಃಖವನ್ನ ತೋಡಿಕೊಳ್ಳುತ್ತಾಳೆ. ಯಾವದ್ ವೀರ ಧವಾ ಧವಾಂ ತಾಂ ಮಾಂ ನಸ್ಪೃಶೇ ದ್ವಿಧವಾ ಪದಂ, ಪದ ಅಂದ್ರೆ ಸ್ಥಾನ ಅಥವಾ ಹೆಸರು. ವಿಧವಾ ಅನ್ನುವ ಹೆಸರು ನನ್ನನ್ನು ಅಂಟಿಕೊಳ್ಳುವ ಮುನ್ನ ವೀರಧವ ಅನ್ನುವ ಹೆಸರಿನೊಂದಿಗೆನೆ ನನ್ನ ಬದುಕನ್ನು ಸ್ಥಾಪಿಸಿಕೊಳ್ಳುತ್ತೇನೆ, ನನ್ನ ಬದುಕನ್ನು ಕಟ್ಟಿಕೊಳ್ಳುತ್ತೇನೆ. ಅಂದ್ರೆ ನಿಮ್ಮ ಜೊತೆಗೆ ನಾನು ಕೂಡ ಅಗ್ನಿಗೆ ಪ್ರವೇಶ ಮಾಡ್ತೇನೆ, ಸೇರಿಸ್ಲಿಲ್ಲ ಅಂದ್ರೆ ನಾನು ವಿಷವನ್ನ ಕಲಸಿ ಕುಡಿದು ಪ್ರಾಣ ಬಿಡುತ್ತೇನೆ ಅಂತ ದುಃಖ ಪಡ್ತಾ ಇದ್ದಾಳೆ. ವಿಷಂ ದ್ವಿತೀಯ ವಿಭಕ್ತಿ ಏಕವಚನ, ಆಲೋಢ್ಯ ಲೆಪ್ರತ್ಯಂತಮವ್ಯಂ, ಪಾಸ್ಯಾಮಿ ಪಾಸ್ಯತಿ ಪಾಸ್ಯತಃ ಪಾಸ್ಯಂತಿ ಪಾಪಾನೇಲ್ ರಿಟ್ ಉತ್ತಮ ಏಕ ಪ್ರವೇಕ್ಷ್ಯ ಪ್ರವೇಕ್ಷ್ಯಾಮಿ, ಇದು ಕುಳ್ಳಲ್ ರಿಟ್ ಉತ್ತಮ ಏಕ ಪ್ರವಿಶತಿ ಅನ್ನೋದರ ರಿಟ್ ಅಲ್ಲಿ ಪ್ರವೇಕ್ಷತಿ ಅಂತ ರೂಪ ಆಗುತ್ತೆ. ಅಥವಾ ಅವ್ಯಯ ಅನಲಂ ದ್ವಿತೀಯ ಏಕ ಬೆಂಕಿ ಅಂತ ಅರ್ಥ. ಯಾವದ್ ಅವ್ಯಯ ವೀರಧವಾಂ ಸ್ತ್ರೀಲಿಂಗ ಪ್ರಥಮ ದ್ವಿತೀಯ ಏಕ ವೀರಸ್ಯ ಧವಾ ವೀರಧವಾ ವೀರ ಏವ ಧವ ಯಸ್ಯಾಹಸ ತಾಂ ಮಾಂ, ತಾಂ ಅನ್ನೋದು ಸ್ತ್ರೀಲಿಂಗ ದ್ವಿತೀಯ ಏಕ, ಮಾಂ ಅನ್ನೋದು ತ್ರಿಲಿಂಗ ದ್ವಿತೀಯ ಏಕ, ನಾವ್ಯಯ ಸ್ಪೃಶೇದ್ ವಿಧಿಲಿಂಗ್ ಪ್ರಥಮ ಏಕ, ವಿಧವಾ ಪದಂ ವಿಧವಾ ಇತಿ ಪದಂ ವಿಧವಾ ಪದಂ ದ್ವಿತೀಯ ಭಕ್ತಿ ಏಕವಚನ. ಯಾರಿದ್ದಾರೆ ಸ್ವಾತಿ ಅವ್ರು ಹೇಳಿ. ಕರ್ಮಣ ಮನಸಾ ವಾಚ, ಕರ್ಮಣ ಮನಸಾ ವಾಚ, ಕರ್ಮಣ ಮನಸಾ ವಾಚ, ಯಾಗಸ್ತೆ ಕೃತಂ ಮಯಾ, ಯಾಗಸ್ತೆ ಕೃತಂ ಮಯಾ, ಯಾಗಸ್ತೆ ಕೃತಂ ಮಯಾ, ಕ್ಷಮಾನಾಥ ಕ್ಷಮಸ್ವ ತ್ವಂ, ಕ್ಷಮಾನಾಥ ಕ್ಷಮಸ್ವ ತ್ವಂ, ಕ್ಷಮಾನಾಥ ಕ್ಷಮಸ್ವ ತ್ವಂ, ಕಾಂತಾತೆ ಸ್ಯಾಂ ಭವಾಂತರೆ, ಕಾಂತಾತೆ ಸ್ಯಾಂ ಭವಾಂತರೆ, ಕಾಂತಾತೆ ಸ್ಯಾಂ ಭವಾಂತರೆ. ಯತ್ ಮಯ ಆಗಹತೆ ಕೃತಂ,
ಕರ್ಮಣ ಮನಸ ವಾಚ ಯದಾಗಹ, ಆಗಹ ಅಂದ್ರೆ ಪಾಪ, ಆಗಹ ಅಂದ್ರೆ ನೋವು ಕೊಡುವಂತ ರೀತಿಯ ದೋಷದ ಕಾರ್ಯ ಯಾವುದೋ ಒಂದು. ಮಯ ಯತ್ ಆಗಹ ಕೃತಂ, ಯತ್ ಆಗಹ ಕರ್ಮಣ ಮನಸ ವಾಚ ಚ ಯದ್ ಯತ್ ಆಗಹ ಮಯ ಕೃತಂ, ಹೇ ಕ್ಷಮಾನಾಥ ತ್ವಂ ಕ್ಷಮಸ್ವ, ತೇ ಭವಾಂತರೇ ಅಪಿ ಕಾಂತಾಸ್ಯಾಂ. ತೇ ಭವಾಂತರೇ, ಜನ್ಮಾಂತರದಲ್ಲಿಯೂ ಕೂಡ ನಿನ್ನ ಜೊತೆಗೇನೆ ನನ್ನ ಬದುಕನ್ನು ಹಂಚಿಕೊಳ್ತೇನೆ ಹೊರತು ನಾನು ನಿನ್ನನ್ನು ಸ್ವಾಮಿ ಅಂತ ಒಪ್ಪಿಕೊಂಡದ್ದು ಕೇವಲ ಒಂದು ಬದುಕಿನ ಸಂಬಂಧಕ್ಕೆ ಮಾತ್ರ ಅಲ್ಲ, ನನ್ನ ಬದುಕಿನ ಎಲ್ಲಾ ಭಾಗಕ್ಕೂ ಕೂಡ ನೀನೇ ಒಡೆಯನಾಗಿ ಬರಬೇಕು ಅಂತ ಕರ್ಮಣ ಕ್ರಿಯೆಯ, ಮನಸ ಚೇತಸ ವಾಚ ವಚನೇನ ಚ ಯಹ ಆಗಹ ಯದಾಗಹ ಯತ್ ಪಾಪಂ ಮಯಾ ಕೃತಂ ಮಯಾ ತ್ವದ್ವಿಷಯೇ ಅನುಷ್ಠಿತಂ, ಹೇ ಕ್ಷಮಾನಾಥ ಕ್ಷಮಾ ವಿಷಯೇ ಭವಾನ್ ಸಮರ್ಥಃ ತ್ವಂ ಮಾಂ ಕ್ಷಮಸ್ವ, ತೇ ಭವಾಂತರೇಪಿ ತೇ ಕಾಂತಾ ಸ್ಯಾಂ, ಜನ್ಮಾಂತರೇಪಿ ತವ ಏವ ಭಾರ್ಯಾ ಭವೇಯಂ ಇತಿ ಕಥಯತಿ. ಕರ್ಮಣ ಮನಸಾ ವಾಚ, ಮೂರು ಕೂಡ ತೃತೀಯ ವಿಭಕ್ತಿ ಏಕವಚನ. ಕರ್ಮಣ ಮನಸ ಅನ್ನೋದು ಎರಡು ನಪುಂಸಕಲಿಂಗದ ಶಬ್ದ, ವಾಚ ಅನ್ನೋದು ಸ್ತ್ರೀಲಿಂಗದ ಶಬ್ದ. ಯತ್ ಆಗಹ ನಪುಂಸಕಲಿಂಗ ದ್ವಿತೀಯ ಏಕ, ಆಗಹ ಆಗಸಿ ಆಗಾಂಸಿ ಅಂತ ಶಬ್ದ ಅದು. ತೇ ತವ ಷಷ್ಠಿ ಏಕ, ಕೃತಂ ನಪುಂಸಕಲಿಂಗ ಪ್ರಥಮ ಏಕ, ಮಯ ಆಗಹ ಅನ್ನೋದು ನಪುಂಸಕಲಿಂಗ ಪ್ರಥಮ ಏಕ, ಕೃತಂ ಅನ್ನೋದು ಕೂಡ ನಪುಂಸಕಲಿಂಗ ಪ್ರಥಮ ಏಕ. ತೃತೀಯ ಏಕ ಕ್ಷಮಾನಾಥ ಕ್ಷಮಾಯಾಹ, ಕ್ಷಮಿಸುವರಲ್ಲಿ ಒಡೆಯ ಅಂತ ಒಂದು, ಅದನ್ನು ಪನ್ನಾಗಿ ಬಳಸಿದ್ದಾರೆ ಇಲ್ಲಿ. ಕ್ಷಮ ಅಂದ್ರೆ ಭೂಮಿ ಅಂತನೂ ಅರ್ಥ ಇದೆ. ನೀನು ಭೂಮಿಯಂತೆ ಕ್ಷಮಾ ಸಹನಶೀಲ, ಅದರಿಂದಾಗಿ ನನ್ನನ್ನು ಕ್ಷಮಿಸು. ನಿನಗೇನಾದ್ರೂ ನನ್ನಿಂದ ಅಪಚಾರ ಆಗಿದ್ರೆ, ನಿನಗೆ ಇಷ್ಟ ಆಗದ ರೀತಿಯ ಕಾರ್ಯವನ್ನು ಯಾವುದನ್ನಾದ್ರೂ ಮಾಡಿ ನಿನಗೆ ಮನಸ್ಸಿಗೆ ನೋಯಿಸಿದ್ರೆ ನನ್ನನ್ನು ಕ್ಷಮಿಸು. ಸಂಬೋಧನ ಪ್ರಥಮ ಕ್ಷಮಾನಾಥ. ಕ್ಷಮಸ್ವ ಲೋಟ್ ಮಧ್ಯಮ ಏಕ, ತ್ವಂ ಪ್ರಥಮ ಏಕ, ಕಾಂತ ಸ್ತ್ರೀಲಿಂಗ ಪ್ರಥಮ ಏಕ, ತೇ ಷಷ್ಠಿ ಏಕ, ಸ್ಯಾಂ ವಿಧಿಲಿಂಗ್ ಉತ್ತಮ ಏಕ, ಸ್ಯಾತ್ ಸ್ಯಾತಾಂ ಸ್ಯುಹ್ ಸ್ಯಾಹ ಸ್ಯಾತಂ ಸ್ಯಾತ, ಭವಾಂತರೇ ಅನ್ಯ ಭವ ಭವಾಂತರಂ ತಸ್ಮಿನ್ ಭವಾಂತರೇ ಸಪ್ತಮಿ ಏಕವಚನ. ಸಾಕು ಇವತ್ತು, ಇಷ್ಟೇ ನೋಡೋಣ. ನಾಳೆ ಮತ್ತೆ ಈ ಸಮಯಕ್ಕೆ ಸರಿಯಾಗಿ ಸೇರೋಣ. ಎಲ್ರಿಗೂ ಕೂಡ ಹೃತ್ಪೂರ್ವಕವಾದ ನಮಸ್ಕಾರಗಳು. ಶ್ರೀಕೃಷ್ಣ ಅರ್ಪಣ ವಸ್ತು.